ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಏನು ವಿಡಿಯೋ ಹಾಕಿದ್ನಲ್ವ ಜುವೆಲ್ರಿ ಬಗ್ಗೆ, ತುಂಬ ಜನ ಕೇಳ್ತಾ ಇದ್ರಿ ಇದು ಗೋಲ್ಡಾ ಏನು ಅಂತ ಹೇಳ್ಬಿಟ್ಟು. ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಅದರಲ್ಲಿ, ಅದೆಲ್ಲ ಬಂದಿರೋದು ಪ್ರಮೋಷನಲ್ಲಿ, ಅಂದರೆ ಕೊಲಾಬ್ರೇಷನ್. ಅಂದರೆ ಇವಾಗ ನಮಗೆ ಅವರು ಈಗ ಸುಮಾರು ಜುವೆಲ್ರಿ ಅವರೆಲ್ಲನೂ ಇರ್ತಾರಲ್ವ, ಸೊ ಅವರು ನಮಗೆ ಜುವೆಲ್ರಿನ ಕೊಡ್ತಾರೆ, ನಾವು ಅದನ್ನ ಪ್ರಮೋಟ್ ಮಾಡೋದಷ್ಟೇ. ಯಾರಿಗಾದರೂ ಇಷ್ಟ ಇದ್ದರೆ ಅವರ ಒಂದು ಪೇಜಿಂದ ತೊಗೊಬೋದು ಅನ್ನೋದಕ್ಕೋಸ್ಕರ ಪ್ರಮೋಟ್ ಮಾಡಿದಂಥದ್ದು. ಸೊ ಬೆಳ್ಳಿ ಮೋಡ ಜುಮಕಿ ಆಗಿರ್ಬೋದು, ಕ್ರಿಸ್ಟಲ್ ಬೀಡ್ಸ್ ಆಗಿರೋಂಥ ಓಲೆಗಳು, ಹಾಗೆಯೇ ನಾನು ಶೋ ಮಾಡಿದ್ದೆಲ್ಲನೂ ಆಲ್ರೆಡಿ ಹಳೆ ವಿಡಿಯೋಗಳಲ್ಲೂ ಕೂಡ ಶೋ ಮಾಡಿದ್ದೀನಿ. ಅದನ್ನೆಲ್ಲನೂ ಯಾವಾಗ ಯಾವಾಗ ಪ್ರಮೋಷನ್ ಮಾಡಿದ್ದೀನಿ ಅವಾಗೆಲ್ಲನೂ ನನ್ನ ಒಂದು ಇಯರಿಂಗ್ಸ್ ಆಗಿರ್ಬೋದು, ಆ ಜುವೆಲ್ರಿ ಎಲ್ಲನೂ ಕೂಡ ನಾನು ಹಳೆ ವಿಡಿಯೋಸಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಸೊ ಒಟ್ಟಾಗಿ ಇವಾಗ ಏನೆಲ್ಲ ಇಟ್ಕೊಂಡಿದ್ದೀನಿ ಅನ್ನೋದನ್ನ ಒಂದು ಕಲೆಕ್ಷನ್ನ ಶೇರ್ ಮಾಡಿದೆ ಅಷ್ಟೇ. ಸೊ ನಾನೇನು ಅಷ್ಟಾಗಿ ಯೂಸ್ ಮಾಡಲ್ಲ ಯಾವುದನ್ನು ಜಾಸ್ತಿ, ಎಲ್ಲಾದರೂ ಹೋದರೆ ಬಂದರೆ ಮಾತ್ರ ಒಂದೊಂದು ಅಷ್ಟು ಯೂಸ್ ಮಾಡ್ತೀನಿ ಅಷ್ಟೇ. ನಾರ್ಮಲಾಗಿ ಅಷ್ಟಾಗಿ ಜುವೆಲ್ರಿ ಎಲ್ಲ ಹಾಕೋದಿಲ್ಲ, ಸ್ಪೆಷಲ್ ಒಕೇಶನ್ಸಲ್ಲಿ ಮಾತ್ರ ಅಷ್ಟೇ. ಸೊ ಈವನ್ ವಿಡಿಯೋಸ್ ಮಾಡಬೇಕಾದ್ರೂ ಕೂಡ ಏನು ಅಷ್ಟೊಂದೇನು ಅದರಲ್ಲಿ ಯೂಸ್ ಮಾಡೋದಿಲ್ಲ, ನಾರ್ಮಲಾಗಿ ಡೈಲಿ ಬ್ಲಾಗ್ಸ್ ಇರುತ್ತೆ ಅಷ್ಟೇ ನಂದು. ಹಾಗೆಯೇ ಇವಾಗ ನಾನು ಮೆಹಂದಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಮೆಹಂದಿ ಯಾಕಪ್ಪ ಅಂದರೆ ಸುಮ್ಮನೆ ಸಿಂಪಲ್ಲಾಗಿ ಹೀಗೆ ಹಾಕ್ಕೋಬೇಕು ಅಂತ ಅನಿಸ್ತು. ಇದನ್ನು ಮೆಹಂದಿ ತೊಗೊಬಂದು ಆಲ್ಮೋಸ್ಟ್ 2 ಮಂತ್ಸ್ ಆಯಿತು, ಹಾಕ್ಕೊಳ್ಳೋಕ್ಕೆ ಟೈಮೇ ಇರಲಿಲ್ಲ ನನಗೂ. ಅದೇ ಬೆಳಗ್ಗೆಯಿಂದ ಸಂಜೆವರೆಗೂ ಆಫೀಸಲ್ಲಿ ಕೆಲಸನ, ಬೆಳಗ್ಗೆ ಹೊತ್ತು ಮನೇಲಿಗೆ ಏನಾದರೂ ಕೆಲಸ ಇರುತ್ತಾ, ಸಂಜೆ ಬಂದು ಮತ್ತೆ ಅಡುಗೆ ಮಾಡೋದು, ಊಟ ಮಾಡೋದು, ಮಲ್ಕೊಂಡ್ಬಿಡೋದು, ಇದೇ ಆಗಿಬಿಡ್ತಾ ಇತ್ತು. ನನಗೊಂದು ಮೆಹಂದಿ ಹಾಕ್ಕೊಳ್ಳೋಕ್ಕೂ ಟೈಮೇ ಸಾಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಸರಿ ಇವತ್ತು ಎಷ್ಟೋ ದಿನ ಆಗಿತ್ತು ಮೆಹಂದಿ ತೊಗೊಂಬಂದು, ಇನ್ನದು ಹೋಗಿಬಿಡತ್ತೆ, 10 ರೂಪಾಯಿ ಕೊಟ್ಟಿದ್ದೀನಿ ಅಂತಂದ್ಬಿಟ್ಟು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಹೇಗೋ ಹಬ್ಬ ಕೂಡ ಇದೆ ಅಲ್ವಾ, ಹಬ್ಬಕ್ಕೂ ಆಗುತ್ತೆ ಅಂತ ಹಾಗೆ ಹಾಕ್ಕೊಂಡು ನಿಮ್ಮ ಜೊತೆ ನಾನು ಸ್ವಲ್ಪ ಮಾತಾಡೋದಿತ್ತು. ಅದನ್ನು ಕೂಡ ವಿಡಿಯೋ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ. ಯಾವಾಗಲೂ ಏನು ಅದೇ ಮನೆ ಕೆಲಸ ಮಾಡ್ಕೊಂಡಿರೋದು, ಏನು ಶೋ ಮಾಡೋದು. ಸೊ ನಾನು ಮೆಹಂದಿ ಹಾಕ್ತಾ ಇರ್ತೀನಿ, ಅದನ್ನು ನೋಡ್ತಾ ಇರಿ, ಹಾಗೆ ನನ್ನ ಏನು ಮಾತಾಡ್ತೀನಿ ಅದನ್ನು ಕೇಳಿಸ್ಕೊಳ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನಿನ್ನೆ ಕಂಟಿನ್ಯೂ ಮಾಡ್ತೀನಿ. ಹಾಗೆಯೇ ಮೆಹಂದಿ ಅಂದ ತಕ್ಷಣ ನಾನೇನು ಪ್ರೊಫೆಷ್ನಲ್ ಏನಲ್ಲ ಮೆಹಂದಿಯಲ್ಲಿ, ಯಾವಾಗಲೂ ತೀರಾ ರೇರು ನಾನು ಮೆಹಂದಿ ಹಾಕ್ಕೊಳ್ಳೋದು. ನನಗೆ ಹಾಕೋಬೇಕು ಅಂತ ಅನ್ನಿಸ್ತಾ ಕೋನ್ ನೋಡಿರ್ತೀನಿ, ತಂದಿಟ್ಟಿರ್ತೀನಿ ಮನೇಲಿ, ಬಟ್ ಅದನ್ನು ಹಾಕ್ಕೊಳ್ಳೋದು ತುಂಬ ರೇರು. ಯಾವಾಗಲೂ ನನಗೆ ಟೈಮ್ ಸಿಕ್ಕಿದಾಗ ಅದು ಹಾಕ್ಕೋಬೇಕು ಅಂತ ಅನ್ನಿಸಿದ್ರೆ ಒಂದೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ. ಇಲ್ಲಾಂದರೆ ಪ್ರತಿ ಹಬ್ಬಗಳಿಗೂ ಅಷ್ಟೇ, ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಇತ್ತು ಇದು ಮೆಹಂದಿ, ಅವಾಗೂ ಹಾಕ್ಕೊಳ್ಳೋಣ ಅಂತಲೇ ಅಂದ್ಕೊಂಡೆ, ಅವಾಗೂ ಟೈಮೇ ಸಾಕಾಗಲಿಲ್ಲ ಹಾಕ್ಕೊಳ್ಳೋಕ್ಕೆ. ಸರಿ ಆಯಿತು ಅಂತೇಳಿ ಇವತ್ತು ಅಡುಗೆ ಏನು ಮಾಡೋದಿರಲಿಲ್ಲ. ಸಂಜೆ ಹೇಗೋ ಬೆಳಗ್ಗೆ ಮಾಡಿದ್ದು ಸಾಂಬಾರು ಸ್ವಲ್ಪ ಇತ್ತು, ಅದಕ್ಕೆ ಅನ್ನ ಒಂದು ಮಾಡ್ಕೊಂಡಿದ್ರೆ ಆಗಿತ್ತು. ಹಾಗಾಗಿ ಏನೂ ಅಡುಗೆ ಇಲ್ವಲ್ಲ, ಒಂದು ಸ್ವಲ್ಪ ಫ್ರೀ ಇದ್ದೀನಿ ಅಂತ ಹೇಳಿ ಮೆಹಂದಿನಾದರೂ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಹಾಗೆ ಮೆಹಂದಿ ಹಾಕೋತಾ ಇದ್ದೆ ಅಷ್ಟೇನೆ. ಹಾಗೆಯೇ ನೀವು ಟೈಟಲ್ ನೋಡ್ತಿದ್ದಂಗೆ ಗೊತ್ತಿರುತ್ತಲ್ವ, ಸೊ ಸ್ವಂತ ಮನೆಯಲ್ಲಿ ಇದ್ಕೊಂಡು ಬಾಡಿಗೆ ಮನೇಲಿ ಇರೋ ಥರ ಆಯಿತು ಅಥವಾ ಬಾಡಿಗೆ ಕಟ್ಟೋ ಥರ ಆಯಿತು ಅನ್ನೋ ಥರ ಹಾಕಿದ್ದೆ. ಹೌದು, ಅದು ಕೂಡ ಒಂದು ರೀತಿ ನಿಜಾನೇ ಅಲ್ವಾ. ಯಾಕೆ ಅಂದರೆ ಇವಾಗ ನಾವು ಬೇರೆದಕ್ಕೆ ಯಾವುದಕ್ಕಾದರೂ ನಾವು ಅಮೌಂಟನ್ನು ಪೇ ಮಾಡ್ತಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ರೇಷನ್ಗಾಗಲಿ ಅಂಗಡಿ ಹತ್ರ ಏನಾದರೂ ಸಾಲ ತೊಗೊಂಡಿದ್ರೆ ಅಲ್ಲಿ ಕಟ್ಟೋದಾಗಲಿ, ಈ ಥರ ಚೀಟಿ ಕಟ್ಟೋದು, ಸೊ ಇದೆಲ್ಲ ಸಪ್ರೇಟು. ಓಕೆನಾ? ಅದಕ್ಕೆ ಅಂದ್ಬಿಟ್ಟು ನಾವು ಸೇವಿಂಗ್ಸ್ ಮಾಡ್ಕೊತಿರ್ತೀವಿ, ಅದಕ್ಕೆ ಕಟ್ತಾ ಇರ್ತೀವಿ, ಇಲ್ಲ ಅದಕ್ಕೆ ಅಂತ ನಾವು ಅಮೌಂಟ್ ಏನು ನಾವು ಸಂಪಾದನೆ ಮಾಡ್ತಾಯಿರ್ತೀವಿ ಅದರಲ್ಲಿ ಕಟ್ಕೊಂಡು ಬರ್ತೀವಿ, ಅದೇನು ಅನಿಸೋದಿಲ್ಲ. ಓಕೆ, ಚೀಟಿ ಕಟ್ತಾ ಇದೀವಪ್ಪ, ಒಂದು ಸೇವಿಂಗ್ಸ್ ಆಗ್ತಾ ಇದೆ, ರೇಷನ್ ಇಸ್ಕೊಂಡಿದ್ದೀವಿ ಅಂಗಡಿಯಲ್ಲಿ ರೇಷನ್ ಕಟ್ತಾ ಇದ್ದೀವಿ ಅನ್ನೋ ಥರ ಅನಿಸುತ್ತೆ. ಬಟ್ ಮನೆ ಅಂತ ಬಂದಾಗ ಓಕೆ, ಇವಾಗ ನಾವು ಇಷ್ಟು ದಿನ ಫಸ್ಟೆಲ್ಲ ಬಾಡಿಗೆ ಮನೇಲಿ ಇದ್ವಿ, ಬಾಡಿಗೆ ಕಟ್ತಾ ಇದ್ವಿ ಮಂತ್ಲಿ. ಓಕೆನಾ? ಈಗ ಸ್ವಂತ ಮನೆಗೆ ಬಂದಿದ್ದೀವಿ, ಸೊ ಯಾವಾಗ ನಮ್ಗದು ಸ್ವಂತ ಮನೆ ಆಗುತ್ತೆ, ಅದ್ರ ಮೇಲೆ ಯಾವುದೇ ಥರ ಲೋನ್ ಇಲ್ಲದೆ ಇದ್ದಾಗ, ಸೊ ಅದ್ರ ಮೇಲೆ ಯಾವುದೇ ಥರ ಏನು ಅದಕ್ಕೆ ನಾವು ಮನೆಗೆ ಅಂತ ಏನು ಅಮೌಂಟನ್ನು ಕಟ್ಟದೇ ಇದ್ದಾಗ, ಸೊ ಅದೊಂದು ಸೇವಿಂಗ್ ಅಂತ ಆಗುತ್ತೆ. ಅವಾಗ ಓಕೆಪ್ಪ, ನಾವು ಸ್ವಂತ ಮನೇಲಿ ಇದ್ದೀವಿ ಅನ್ನೋ ಥರ ಒಂದು ಫೀಲಿಂಗ್ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಿಮಗೇನು ಅನಿಸುತ್ತೆ ಗೊತ್ತಿಲ್ಲ, ಬಟ್ ಇದು ನನ್ನ ಒಂದು ಫೀಲಿಂಗ್, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನಾವು ಆಲ್ಮೋಸ್ಟು ಈ ಅಕ್ಟೋಬರ್ ಬಂದರೆ 4ನೇ ವರ್ಷ, ಸೊ 4 ವರ್ಷ ಕಂಪ್ಲೀಟ್ ಆಗುತ್ತೆ ನಮ್ಮ ಮನೆಗೆ ಬಂದು. ಸೊ 4 ವರ್ಷದಲ್ಲಿ ನಾವು
ಸೊ 2020 ಆ ಟೈಮಲ್ಲಿ ಮನೆ ಕಟ್ಟಿದ್ದಂಥದ್ದು. ಸೊ ಆಲ್ರೆಡಿ ನಮ್ಮ ಹತ್ರ ಸೈಟ್ ಇದ್ದಿದ್ದರಿಂದ ಅಲ್ಲಿ ಒಂದು ಹಳೆ ಮನೆ ಕೂಡ ಇತ್ತಲ್ಲ. ಸೊ ನಾವು ಕರೋನಾ ಲಾಕ್ಡೌನಲ್ಲಿ 3-4 ತಿಂಗಳು ಬಾಡಿಗೆ ಕಟ್ಟಿರಲಿಲ್ಲ, ಮನೆ ಬಾಡಿಗೆ ಕಟ್ಟಿರಲಿಲ್ಲ. ಸೊ ಅದೇನೇ ಹತ್ತತ್ರ 40,000 ಆಗಿತ್ತು ಮನೆ ಬಾಡಿಗೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಸೊ ಅಂಥ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಹಾಗೆ ಸಜೆಷನ್ ಮಾಡಿದ್ರು, 40,000 ಒಟ್ಟಿಗೆ ನಿನಗೆ ಬಾಡಿಗೆ ಕಟ್ಟಬೇಕು, ಅದ್ರ ಬದಲು ಒಂದು ಸಿಂಪಲ್ಲಾಗಿ ಶೆಡ್ಡೋ ಇಲ್ಲ ಅಥವಾ ಒಂದು ಚಿಕ್ಕದಾಗಿ ಮನೆನೋ ಏನಾದರೂ ಹಿಂಗೂ ಜಾಗ ಇದೆ ಅದರಲ್ಲೇ ಕಟ್ಕೊಂಡ್ಬಿಟ್ರೆ ನಿಮಗೆ ಬಾಡಿಗೆ ಉಳಿತಾಯ ಆಗುತ್ತಲ್ವಾ, ಸೊ ಬಾಡಿಗೆ ಸೇವಿಂಗ್ಸ್ ಆಗುತ್ತೆ, ಸೈಟ್ ಇದೆಲ್ಲ ಯಾಕೆ ಸುಮ್ಮನೆ ಕಷ್ಟಪಡ್ತೀಯಾ ಅಂತ ಹೇಳಿ ಒಂದು ಸಜೆಷನ್ನ ಕೊಟ್ಟರು ಆಗ ಆ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಫ್ರೆಂಡು. ಸೊ ಅದಾದಮೇಲೆ ಹೇಗೋ ಧೈರ್ಯ ಮಾಡಿ ಆಮೇಲೆ ತಾನಾಗೆ ಎಲ್ಲ ಆಗ್ತಾ ಬಂತು ಅಂತ ಹೇಳ್ಬೋದು. ಸೊ 3 ಲಕ್ಷಕ್ಕೆ ನಾವು ಇಂಥ ಮನೆ ಕಟ್ಟಿದ್ದೀವಿ ಅಂತಂದರೆ ಯಾರೂ ನಂಬೋದೇ ಇಲ್ಲ ಗೊತ್ತಾ ಅಷ್ಟು. ಯಾಕಂದರೆ ಅವಾಗ ಮೇಸ್ತ್ರಿ ಎಲ್ಲನೂ ನಾವೇನು ಒಪ್ಪಿಸಿದ್ರಿ, ಸೊ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ವಿ ಅವ್ರಿಗೆ. ಅವ್ರು ಹೇಳಿದರು 2.8 2,80,000 ಒಪ್ಪಿಸ್ಬಿಟ್ಟಿದ್ದು, 2,80,000 ಪೂರ್ತಿ ಮನೆ ಕಂಪ್ಲೀಟ್ ಆಗಿ ಕೊಡಬೇಕು ಅಂತ. ಇನ್ನು ಅದ್ರ ಮೇಲೆ ಎಕ್ಸ್ಟ್ರಾ ಏನಿತ್ತು ಟೈಲ್ಸು ಆಗಿರ್ಬೋದು, ಪ್ಲಂಬಿಂಗ್ ಕೆಲಸ ಮತ್ತು ವೈರಿಂಗು ಇದೆಲ್ಲ ಎಕ್ಸ್ಟ್ರಾ. ಸೊ ಇದೆಲ್ಲ ಎಕ್ಸ್ಟ್ರಾ, ಬರೀ ಮನೆ ಮಾತ್ರ ಕಟ್ಟಿಕೊಡೋದಕ್ಕೆ ಅಷ್ಟನ್ನು ಒಪ್ಪಿಸಿದ್ವಿ. ಇನ್ನೂ ಎಕ್ಸ್ಟ್ರಾ ಬಂದುಬಿಟ್ಟು ಅದು ಒಂದು ಆಯಿತು, ನಮ್ಮದು PF ಅಮೌಂಟ್ ಎಲ್ಲನೂ ತೆಗೆದುಬಿಟ್ಟು ಯಾವಾಗ ನಂದು ಹಸ್ಬೆಂಡ್ದು PF ಅಮೌಂಟ್ ಎಲ್ಲ ತೆಗೆದು. ಸೊ ಹೀಗೆ 3 ಲಕ್ಷ ಸಾಲ ಕೂಡ ಮಾಡಿದ್ವಿ, ಸಾಲ ಮಾಡಿ ಹೆಂಗೋ ಎಲ್ಲ ಕಟ್ಟಿದ್ದಾಯಿತು, ಅದನ್ನು ತೀರಿಸ್ಕೊಂಡು ಕೂಡ ಬರ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಇವಾಗ ಅದನ್ನು ತೀರಿಸ್ಬೇಕು ಅಂತಲೇ ನಾವು ಚೀಟಿ ಕೂಡ ಹಾಕ್ಕೊಂಡ್ವಿ. ಬಟ್ ಚೀಟಿ ಅಂತೂ ತುಂಬಾ ಹೆಲ್ಪ್ ಆಯಿತು ನಮಗೆ ಅಂತ ಹೇಳ್ಬೋದು, ಅದ್ರ ಬಗ್ಗೆ ನಾನು ಇನ್ನೊಂದ್ಸಲ ಹೇಳ್ತೀನಿ. ಸೊ ಚೀಟಿಯಿಂದ ಏನೆಲ್ಲ ಲಾಭ ಸಿಗುತ್ತೆ ನಮಗೆ ಅನ್ನೋದು. ಬಟ್ ಅದನ್ನೇನು ನಾನು ಪ್ರಮೋಟ್ ಮಾಡ್ತಾ ಇಲ್ಲ, ಚೀಟಿ ಹಾಕಲೇಬೇಕು ಅಂತ. ಇಲ್ಲಿ ನಮಗೆ ಪರ್ಫೆಕ್ಟಾಗಿ ಅವ್ರು ಕೊಟ್ಟೇ ಕೊಡ್ತಾರೆ, ಅಥವಾ ಪರ್ಫೆಕ್ಟಾಗಿ ಅವರು ನಮಗೆ ತುಂಬ ವರ್ಷದಿಂದ ಪರಿಚಯ ಇದ್ದಾರೆ, ಏನೂ ಮೋಸ ಆಗೋಲ್ಲ ಅನ್ನೋರ ಹತ್ರ ಮಾತ್ರನೇ ಹಾಕಬೇಕು. ಸೊ ಇಲ್ಲಾಂದರೆ ಅಲ್ಲಿ ಗೊತ್ತಿಲ್ಲದೆ ಎಲ್ಲ ಹಾಕಿಬಿಟ್ಟು ಮತ್ತೆ ಮೋಸ ಹೋಗಬಾರ್ದು. ಸೊ ಇದರಲ್ಲಿ ನಮಗೆ ಆ ಥರ ಹೆಲ್ಪ್ ಆಯಿತು ಅಂತಂದರೆ, ಸೊ ನಾವು ಆಲ್ಮೋಸ್ಟು ಏನು ಇಂಟ್ರೆಸ್ಟ್ನ ಪೇ ಮಾಡ್ತಾಯಿದ್ವಲ್ಲ, ಸೊ ಇಂಟ್ರೆಸ್ಟ್ ಆಲ್ಮೋಸ್ಟ್ 7,000 ಇಂಟ್ರೆಸ್ಟೇ ಪೇ ಮಾಡ್ತಾಯಿದ್ವಿ. ಒಂದು ವರ್ಷ ಇಂಟ್ರೆಸ್ಟೇ ಪೇ ಮಾಡ್ಕೊಂಡು ಬಂದ್ವಿ. ಆಮೇಲೆ ನಮಗೆ ಗೊತ್ತಾಯಿತು ಈ ಥರ ಚೀಟಿ ಒಂದು ನಡೆಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಚೀಟಿನ ಹಾಕ್ಕೊಂಡ್ವಿ. ನಮ್ಮದೇ ಪ್ಲ್ಯಾನ್ ಏನಿತ್ತು ಅಂದರೆ ಲಾಸ್ಟಲ್ಲಿ ಚೀಟಿ ಅಮೌಂಟ್ ಎಲ್ಲ ಆಗಿಬಿಡಲಿ, ಅಂದರೆ ಇಷ್ಟು ಐಡಿಯಾ ಇರಲಿಲ್ಲ ನಮಗೆ ಇದ್ರ ಬಗ್ಗೆ. ಲಾಸ್ಟಲ್ಲಿ ಚಿಟ್ಟಿ ಅಮೌಂಟ್ನ ತೆಗೆದುಬಿಟ್ಟು ಆಮೇಲೆ ಕ್ಲಿಯರ್ ಮಾಡಿಬಿಡೋಣ. ಅದು ಎಷ್ಟಕ್ಕೆ ಹಾಕಿದ್ರೆ 2 ಚಿಟಿ ಹಾಕಿದ್ವಿ, ತಿಂಗಳಿಗೆ 12,000 ಕಟ್ಟೋಂಥದ್ದು. 2 ಚಿಟಿ ಬಂದುಬಿಟ್ಟು 1 ಚಿಟಿ 1,86,000. ಸೊ ಟೋಟಲ್ಲು 2 ಸೇರಿ ಅರೌಂಡ್ 3 ಲಕ್ಷನೇ ಅಂತ ಇಟ್ಕೊಳ್ಳಿ. ಹತ್ತತ್ರ 3-3.5 ಲಕ್ಷ ಅದು ಚಿಟ್ಟಿನ ಹಾಕಿದ್ವಿ. ಆ ಥರ ನಾವು ಲಾಸ್ಟಲ್ಲಿ ಪೇ ಮಾಡೋಣ ಬಿಡು ಅಂತಲೇ ನಾವು ಅಂದ್ಕೊಂಡು ಒಂದು ಕಡೆ ಇಂಟ್ರೆಸ್ಟು ಪೇ ಮಾಡ್ತಾಯಿದ್ವಿ, ಇನ್ನೊಂದು ಕಡೆ 12,000 ಚೀಟಿನೂ ಕಟ್ತಾಯಿದ್ವಿ. ಆಮೇಲೆ ನಮಗೆ ಹೇಳೋರು ಈ ಥರ ಅಂದರೆ ಚೀಟಿ ಹೋಗುತ್ತಲ್ವಾ, ಸೊ ಇವತ್ತು ಇಷ್ಟು ಹೋಯಿತು, 1 ಚಿಟಿ ಹೋಯಿತು, 2 ಚಿಟಿ ಹೋಯಿತು, 8,000 ಬಿಟ್ಟು ತೆಗೆದ್ರು ಅಂತೆಲ್ಲನೂ ಹೇಳ್ತಾಯಿದ್ರು. ನಾವು ಅಂದ್ಕೊತಾಯಿದ್ವಿ ಅವಾಗ 1 ಚಿಟಿಯೇನೋ 45,000 ಒಂದು ಚೀಟಿ ಹೋಯಿತು ಅಂತ ಹೇಳಿದ್ರು. ಸೊ 45,000 ಒಂದು ಚೀಟಿ ಹೋಯಿತು ಅಂತ ಹೇಳಿದ್ರಲ್ಲ, ನನಗೆ ಅವಾಗ ಅನ್ನಿಸ್ತಿತ್ತು ಇವ್ರು 45,000 ಲಾಸ್ ಆಗುತ್ತಲ್ವಾ, ಸೊ 45,000 ಲಾಸ್ ಮಾಡಿ ತೆಗೆದುಬಿಟ್ಟಿದ್ದಾರೆ ಇವರು ಅಂತಲೇ ಆ ಥರ ಅನ್ಕೋತಾ ಇದ್ವಿ. ಬಟ್ ನಾವು ಇಲ್ಲಿ ಇಂಟ್ರೆಸ್ಟ್ ಕಟ್ತಾ ಇರೋದು ಲೆಕ್ಕ ಆಗ್ತಾ ಇರಲಿಲ್ಲ. ಆಮೇಲೆ ನಮಗೆ ಒಬ್ಬರು ಎಕ್ಸ್ಪ್ಲೈನ್ ಮಾಡಂದರೆ ನಮ್ಮ ಮನೆ ಹತ್ರನೇ ಇರೋದವರು, ಅವರು ಕೂಡ ಚೀಟಿ ಹಾಕಿದ್ರು ಅಲ್ಲೇನೇ. ಅವರಿಗೆ ನಾನು ಹಸ್ಬೆಂಡ್ ಹೊರಗಡೆ ನಿಂತಿದ್ವಿ, ಅವತ್ತು ಬಂದರು, ಬಂದುಬಿಟ್ಟು ಹಾಗೆ ಮಾತಾಡ್ಕೊಂಡಿದ್ರು, ಇನ್ನೂ ನೀವೆಷ್ಟು ಚೀಟಿ ಹಾಕಿದ್ದೀರಾ, ಎಷ್ಟಿದೆ ಇನ್ನೂ, ಎಷ್ಟು ಚೀಟಿ ಹೋಯಿತು ಅಂತ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸೊ ಅವಾಗ ಟೈಮಲ್ಲಿ ಅವಾಗ ಅವ್ರು ಹೇಳಿದ್ದು, ನಿಮ್ಗೇನಾದ್ರು ಸಾಲ ಇದೆಯಾ ಅಂತ ಕೇಳಿದ್ರು. ಹ್ಞೂ ಅಕ್ಕ ಸಾಲ ಇದೆ, ಅದಕ್ಕೋಸ್ಕರ ನಿಮ್ಗೆ ಹಾಕೊಂಡಿರೋದು ಅಂತ ಹೇಳಿದ್ವಿ. ಅವಾಗ ಅವ್ರು ಐಡಿಯಾ ಕೊಟ್ಟಿದ್ದು, ನೀವು ಇಲ್ಲಿ ಇಂಟ್ರೆಸ್ಟ್ ಕಟ್ತಾ ಇದ್ದೀರಲ್ಲ, ಸೊ ಇಂಟ್ರೆಸ್ಟ್ ಕಟ್ಟೋ ಬದಲು ಚೀಟಿ ಅಮೌಂಟನ್ನೇ ಕಟ್ಟಿ 2 ಚಿಟಿಯನ್ನು ಹಾಕಿದ್ದೀರಾ, ಸೊ ಈ ತಿಂಗಳೊಂದು ಬರೋ ತಿಂಗಳೊಂದು 2 ಚಿಟಿನೂ ತೆಗೆದುಬಿಟ್ಟು ನೀವು ಸಾಲನ ತೀರಿಸ್ಬಿಡಿ. ಸೊ ಸಾಲನ ತೀರಿಸ್ಬಿಟ್ಟು ಅಲ್ಲೇನು ಇಂಟ್ರೆಸ್ಟ್ ಕಟ್ತಾ ಇದ್ದಿಲ್ಲ ಅದನ್ನೇ ಇಲ್ಲೇ ಹಾಕಿ ಆ ಅಮೌಂಟನ್ನು, ಅವಾಗ ನಿಮಗೆ ಇಂಟ್ರೆಸ್ಟ್ ಸೇವ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾನು ಹೇಳಿದೆ 45,000 ಅಂದರೆ ಜಾಸ್ತಿ ಅಮೌಂಟ್ ಅಲ್ಲ, ಅದು ನಮ್ಗೆ ಲಾಸ್ ಆಗುತ್ತಲ್ವ ಅಂತ ನಾನು ಅಂದೆ. ಅದಕ್ಕೆ ಆಗಲ್ಲ ಅದು ಲೆಕ್ಕಾಚಾರ ಹಾಕೋದು. ಸೊ 45,000 ನೀವು ಬಿಟ್ಟು ತೆಗಿತೀರಾ ಅಂತಂದರೆ ನೀವು ಒಂದು ಇವಾಗ ಇನ್ನೂ 2 ವರ್ಷ ಇದೆ ಚೀಟಿ, 24 ತಿಂಗಳಿದೆ,
ಇಪ್ಪತ್ನಾಲ್ಕು ತಿಂಗಳಿಗೆ ನೀನು 6,000 ಏನು ಕಟ್ತಾ ಇದೀಯ, ಇಂಟ್ರೆಸ್ಟ್ ಕಟ್ತಾ ಇದೀಯ, ಅದನ್ನು ಲೆಕ್ಕ ಹಾಕು, ಅವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸೊ ತಿಂಗಳಿಗೆ 6,000 ಕಟ್ತಾ ಇದೀವಿ, 24 ತಿಂಗಳು 2 ವರ್ಷ ಅಂತಂದರೆ ಎಷ್ಟಾಗುತ್ತೆ? ಸೊ 2 ವರ್ಷಕ್ಕೆ ಅವಾಗ 144,000 ನಾವು ಇಂಟ್ರೆಸ್ಟನ್ನೇ ಕಟ್ಟಿರ್ತೀವಿ. ಬಟ್ ಇಲ್ಲಿ ನಾವು ಚೀಟಿಗೆ ಹೋಗಿ ತೆಗ್ದಾಗ ಎಷ್ಟೋಗುತ್ತೆ, 45,000 ಹೋಗುತ್ತೆ. ಅಲ್ಲಿಗೆ ನಮಗೆ 1,00,000 ರೂಪಾಯಿ ಲಾಭ ಆಗುತ್ತಲ್ವಾ, ಅದ್ರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಅವರು ನೀಟಾಗಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಈ ತಿಂಗಳೇ ತೊಗೊಂಡ್ಬಿಡಿ, ಈ ತಿಂಗಳೊಂದು ಬರೋ ತಿಂಗಳೊಂದು ತೊಗೊಂಡ್ರೆ ನಿಮಗೆ ಇಂಟ್ರೆಸ್ಟ್ ಸೇವ್ ಆಗುತ್ತೆ. ಸೊ ನೀವು ಅಷ್ಟುವರೆಗೂ ಕಟ್ತಾನೆ ಹೋದರೆ ನಿಮಗೆ ಲಾಸ್ ಆಗುತ್ತೆ ಅಂತ ನಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ನಾವು ಕೂತ್ಕೊಂಡು ಯೋಚನೆ ಮಾಡಿ, ಹೌದಲ್ವಾ, ಇದೇ ಥರ ಮಾಡಿರಬೇಕಿತ್ತು ನಾವು ಅಂತ ಅಂದ್ಕೊಂಡು, ಆಮೇಲೆ ಅದೇ ತಿಂಗಳೇ ತೆಗೆದುಬಿಟ್ಟು, ಅವ್ರು ಹೇಳಿದ್ದು ತಿಂಗಳೇ ಮತ್ತೆ ಒಂದು ಚೀಟಿ ತೆಗೆದ್ವಿ. ತೆಗೆದುಬಿಟ್ಟು 1,00,000 ಸಾಲ ಇತ್ತು. ಸೊ 1,00,000 ಸಾಲ ತೀರಿಸಿದ್ವಿ. ಎಗೇನ್ ಮತ್ತೆ ನೆಕ್ಸ್ಟ್ ಮಂತು ಚೀಟಿನ ತೆಗೆದುಬಿಟ್ಟು ಇನ್ನೂ 1.5 ಲಕ್ಷ ಏನೋ ಇತ್ತು, 1.5 ಲಕ್ಷ ಸಾಲ. ಸೊ ಟೋಟಲ್ 2.5 ಲಕ್ಷ ಸಾಲನ ತೀರಿಸ್ಬಿಟ್ವಿ. ಸೊ ಇನ್ನು ಮಿಕ್ಕಿದ ಅಮೌಂಟಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತಲ್ವ, ಸೊ ಅದನ್ನು ಕೂಡ ಅದೇ ಚೀಟಿ ಅಮೌಂಟಲ್ಲಿ ಮಾಡಿಬಿಟ್ವಿ. ಸೊ ಟೋಟಲಾಗಿ 3,00,000 ಇದ್ದಿದ್ದ ಸಾಲ 2.5 ಲಕ್ಷ ಆಯಿತು. ಸೊ 2.5 ಲಕ್ಷ ಸಾಲ ತೀರಿಸಿದ್ದಾಯಿತು. ಇನ್ನು ಇವಾಗ 50,000 ಇದೆ, 50,000ಕ್ಕೆ ಇಂಟ್ರೆಸ್ಟು ಎಲ್ಲ ಪೇ ಮಾಡಿಕೊಂಡು ಇದೀವಲ್ವ. ಸೊ ಹಾಗಾಗಿ ಇವಾಗ ಇದನ್ನು ಕ್ಲಿಯರ್ ಮಾಡಿಬಿಟ್ರೆ ಆಮೇಲೆ ನಮಗೆ ಯಾವುದೇ ಥರ ಒಂದು ಮನೆಗೆ ಕಟ್ಟಬೇಕು ಅನ್ನೋ ಥರ ಇರಲ್ವಲ್ಲ. ಸೊ ಅದಕ್ಕೋಸ್ಕರ ಪ್ಲ್ಯಾನ್ ಮಾಡ್ತಾ ಇದ್ವಿ, ಏನು ಮಾಡೋದು ಅಂತ ಹೇಳಿಬಿಟ್ಟು. ಸೊ ಇರೋ ಇನ್ನು 50,000 ಪೇ ಮಾಡಿಬಿಟ್ರೆ ಅದಕ್ಕೆ ಇಂಟ್ರೆಸ್ಟ್ ಕಟ್ಟೋಷ್ಟು ಇರೋದಿಲ್ಲ, ಆ ಅಮೌಂಟ್ ಕೂಡ ಕ್ಲಿಯರ್ ಆಗಿಬಿಡುತ್ತಲ್ವಾ ಅಂತ ಕೂಡ ಯೋಚನೆ ಮಾಡ್ತಾ ಇದ್ವಿ. ಅದೇ ಇವಾಗ ನಾವು ಈಗ ಮನೆಗೆ ಏನ್ಬಿಟ್ಟು ಏನು ಸಾಲ ಮಾಡಿರ್ತೀವಲ್ಲ, ಸೊ ಅದನ್ನ ಕಟ್ತಾ ಇದ್ರೆ ಅದೇ ಹಾಗೆ ಅನ್ಸುತ್ತಲ್ವ. ಈಗ ಬಾಡಿಗೆ ಮನೇಲಿರುವಾಗ ಬಾಡಿಗೆನ ಕಟ್ತಾ ಇದ್ವಿ, ಸೊ ಇವಾಗ ಇಂಟ್ರೆಸ್ಟನ್ನ ಕಟ್ತಾ ಇದ್ದೀವಿ. ಸೊ ಇಂಟ್ರೆಸ್ಟು ಹೇಗೆ ನಮಗೆ ಅದು ಏನು ವಾಪಸ್ ಬರಲ್ಲ ಅಲ್ವಾ. ಸೊ ಇಂಟ್ರೆಸ್ಟನ್ನೇ ಕಟ್ತಾ ಇದ್ದೀವಿ. ಒಂಥರ ಸ್ವಂತ ಮನೇಲಿದ್ದರೂ ಬಾಡಿಗೆ ಮನೇಲಿ ಇರೋ ಥರನೇ ಆಗಿಬಿಟ್ಟಿದೆ ಅಂತ ಹಿಂಗೆ ಮಾತುಕತೆ ಬರ್ತಾ ಇತ್ತು. ಅದು ಹಾಗೆ ನಿಮಗೆ ಅದನ್ನು ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡಿದೆ. ಸೊ ಯಾಕೆ ಇದನ್ನೆಲ್ಲ ಶೇರ್ ಮಾಡ್ತೀವಿ ಅಂತಂದರೆ, ಆ ಒಂದು ನಾವು ಯಾವ ಥರ ಹೇಗೆ ಪ್ಲ್ಯಾನ್ ಮಾಡ್ಕೊಳ್ತೀವಿ, ಈ ಥರ ಎಲ್ಲ ಸಂಕಷ್ಟಗಳು ಬರ್ತಾ ಇರುತ್ತೆ ಒಂದ್ರ ಮೇಲೊಂದು, ಆ ಸಂಕಷ್ಟಗಳಿಂದ ಹೇಗೆ ನಾವು ಹೊರಗಡೆ ಬರಬೇಕು, ಹೇಗೆ ಪಾರಾಗಬೇಕು ಅನ್ನೋದು. ಸೊ ನೀವೆಲ್ಲ ಅಂದ್ಕೊಳ್ತೀರಾ ಅಲ್ವಾ, ನಾವು ಪೂಜೆಗಳೆಲ್ಲ ಮಾಡ್ತಿರ್ತೀವಿ. ಸೊ ಪೂಜೆಗಳೆಲ್ಲ ಮಾಡೋದ್ರಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ, ನಾವು ಏನಕ್ಕೆ ಎಲ್ಲ ಪೂಜೆಗಳನ್ನೂ ಏನಕ್ಕೆ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ತೀವಿ ಅಂತಂದರೆ, ಸೊ ನಮಗೆ ಬರೋ ಸಂಕಷ್ಟಗಳಿಂದ ಪಾರು ಮಾಡಬೇಕು. ಸೊ ಏನೋ ಒಂದು ಈಗ ದುಡ್ಡಿನ ಸಮಸ್ಯೆ ಬಂತು, ಅದರಿಂದ ಹೊರಗಡೆ ಬರಬೇಕು, ಅದರಿಂದ ಹೇಗೆ ನಾವು ಹೊರಗಡೆ ಬರೋದು ಅಂತ, ಇದಕ್ಕೆ ಏನಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಸೊ ಆ ರೀತಿ ಯೋಚನೆ ಮಾಡಿಕೊಂಡು ನಾವು ಯೋಚನೆ ಮಾಡೋದಕ್ಕೆ ನಮಗೆ ಒಂದು ಧೈರ್ಯ ಸಿಗುತ್ತೆ. ಸೊ ಹಾಗಾಗಿ ದಾರಿ ಕೂಡ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವುದೇ ಥರ ಪೂಜೆಗಳಾಗಲಿ, ಆದರೂ ಕೆಲವರು ಹೇಳ್ತಾರಲ್ಲ, ಸೊ ಪೂಜೆ ಮಾಡಿದ ತಕ್ಷಣ ನಾವು ಮನೇಲೇ ಕೂತ್ಕೊಂಡಿರ್ತೀವಿ, ದುಡ್ಡು ಬಂದುಬಿಡುತ್ತಾ ಅಂತ. ಸೊ ಆ ಥರ ವಿತಂಡವಾದ ಮಾಡೋರಿಗೆ ಏನೂ ಹೇಳೋಕ್ಕಾಗೋದಿಲ್ಲ, ನನ್ನ ಎಕ್ಸ್ಪೀರಿಯೆನ್ಸ್ ಅಷ್ಟೇ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನಮ್ಮ ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡ್ರೆ, ಈಗ ಡಿಸೆಂಬರ್ ನಾನು ಹಿಂದೆ ವಿಡಿಯೋದಲ್ಲಿ ಶೇರ್ ಮಾಡ್ದಂಗೆ, ಸೊ ಲೋನ್ ಎಲ್ಲ ಕ್ಲಿಯರ್ ಆಯಿತು, ಇನ್ನು ನೆಕ್ಸ್ಟು ಇನ್ನೇನು ಮಾಡೋದು, EMIs ಎಲ್ಲ ಕ್ಲಿಯರ್ ಆಗಿದೆ, ನೆಕ್ಸ್ಟ್ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ಅವಾಗ ನಮಗೆ ಮಕ್ಕಳ ಎಜುಕೇಷನು, ಸೊ ಇವಾಗ ಅವ್ರಿಗೆ 50,000 ಫೀಸ್ ಕಟ್ಟಬೇಕು, 50,000 ಫೀಸ್ ಕಟ್ಟಬೇಕು. ಫೀಸ್ ಕಟ್ಟಿದ್ರೆ ಈ ವರ್ಷದ ಫೀಸ್ ಮುಗಿಯುತ್ತೆ. ಅದಕ್ಕೋಸ್ಕರ ಮತ್ತೆ ನಾವೆಲ್ಲೂ ಹೊರಗಡೆ ಸಾಲ ಮಾಡೋಕ್ಕಾಗಲ್ಲ, ಆಯಿತಾ? ಮತ್ತು ಈಗ ಆಲ್ರೆಡಿ ನಾವು 50,000 ಇದಕ್ಕೆ ಮನೆಗೆ ತೊಗೊಂಡಿದ್ದು ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದೀವಿ. ಸೊ ಅದು 50,000, ಇದು 50,000 ಎಷ್ಟಾಯಿತು, ಟೋಟಲ್ 1,00,000 ಆಯಿತು. ಸೊ 1,00,000 ನಾವು ಬೇರೆ ಕಡೆ ಎಲ್ಲರೂ ಸಾಲ ಮಾಡಿದ್ರೆ ಏನಿಲ್ಲ ಅಂದರೂ 2% 3%ಗೆ ಕೊಡ್ತಾರೆ. ಅದು 2% 3% ಅಂದರೆ ತಿಂಗಳಿಗೆ 2,000 3,000 ಮತ್ತೆ ಇಂಟ್ರೆಸ್ಟ್ ಕಟ್ಟಬೇಕು. ಸೊ ಅದು ನಮಗೆ ಮತ್ತೆ ಎಗೇನ್ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಅಂದ್ಕೊಂಡ್ವಿ ಅಂದರೆ ಲೋನೇ ತೊಗೊಂಡ್ಬಿಡೋಣ. ಸೊ ಪರ್ಸ್ನಲ್ ಲೋನ್ ಅಂದ ತಕ್ಷಣ ಜಾಸ್ತಿ ಎಲ್ಲ ತೊಗೊಂಡು ನಮ್ಮ ಕೈಲಿ ಕಟ್ಟೋಕ್ಕಾಗದಿರಂಗೆಲ್ಲ ಮಾಡ್ಕೊಬಾರ್ದು. ಸೊ ನಮಗೆ ಎಷ್ಟು ಕಟ್ಟೋಕ್ಕಾಗುತ್ತೆ ಅನ್ನೋದನ್ನು ನೋಡಿಕೊಂಡು, ಇವಾಗ ನಾವು ಇಂಟ್ರೆಸ್ಟ್ ಅರೌಂಡ್ 2,000 ನಾವು ಇಂಟ್ರೆಸ್ಟೇ ಪೇ ಮಾಡ್ತಾ ಇದ್ದೀವಿ ಅಂದಾಗ, ಆ 2,000ಕ್ಕೆ ಇನ್ನು 2,000 ಹಾಕಿದ್ರೆ ಲೋನ್ ಕ್ಲಿಯರ್ ಆಗುತ್ತಲ್ಲ ಅಂತ ಈ ರೀತಿ ಯೋಚನೆ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ಇವಾಗ ನಾವು 2,000 ಇಂಟ್ರೆಸ್ಟನ್ನು ಪೇ ಮಾಡ್ತಾ ಇದ್ದೀವಿ, ಆಯಿತಾ? ಸೊ 2,000ಕ್ಕೆ ಇನ್ನೂ ನಾವೇನಾದ್ರೂ 1,00,000 ಲೋನ್ ತೊಗೊಂಡು ಆ 50,000 ಕ್ಲಿಯರ್ ಮಾಡಿಬಿಟ್ರೆ ಇನ್ನೊಂದು 2,500 ಹಾಕ್ಬಿಟ್ಟು ಲೋನ್ ಕ್ಲಿಯರ್ ಮಾಡ್ಕೊಬೋದು
ಅನ್ನೋ ಥರ ಈ ಥರ ಯೋಚನೆ ಮಾಡ್ತಾಯಿದ್ವಿ. ಸೊ ಫೈನಲಿ ಡಿಸೈಡ್ ಮಾಡಿದ್ದೇನೆಂದರೆ ಲೋನ್ ತೊಗೊಂಡ್ಬಿಡೋಣ 1 ಲಕ್ಷ. ಸೊ 1 ಲಕ್ಷ ಲೋನ್ ತೊಗೊಂಡ್ರೆ 50,000 ಮಕ್ಳ ಫೀಸ್ ಆಗುತ್ತೆ, ಇನ್ನು 50,000 ನಮ್ಮದು ಮನೆದೇನಿದೆ ಅದು ಕೂಡ ಕ್ಲಿಯರ್ ಆಗಿಬಿಡುತ್ತೆ. ತಿಂಗಳಿಗೆ ನಾವು 1-2 ವರ್ಷಕ್ಕೆ ಹಾಕ್ಕೊಂಡ್ರು ಕೂಡ, ಸೊ 2 ವರ್ಷಕ್ಕೆ EMI ಕಟ್ಟೋ ಥರ ನಾವು ಪ್ಲ್ಯಾನ್ ಮಾಡಿ ಹಾಕ್ಕೊಂಡ್ರು 2 ವರ್ಷಕ್ಕೆ ಎಷ್ಟಾಗುತ್ತೆ, ತಿಂಗಳಿಗೆ 4,600 ರೂಪಾಯಿ ಚೇಂಜನೋ ಬರುತ್ತೆ. ಸೊ ಈ ರೀತಿ ಮಾಡಿಕೊಂಡ್ರೆ ನಮಗೆ ಲೋನ್ ಕೂಡ ಕ್ಲಿಯರ್ ಆಗುತ್ತೆ, ಈ ಕಡೆ ಮನೆಯದು ಕ್ಲಿಯರ್ ಆಗುತ್ತೆ, ಮಕ್ಳ ಫೀಸ್ ಕೂಡ ಕ್ಲಿಯರ್ ಆಗುತ್ತೆ ಅಂತ ಈ ಥರ ನಾವು ಯೋಚನೆನ ಮಾಡಿದ್ದೀವಿ. ಇನ್ನು ಅದನ್ನು ತೊಗೊಳ್ಬೇಕಷ್ಟೆ, ಇನ್ನು ಲೋನ್ಗೆ ನೋಡಬೇಕು ಯಾವ ರೀತಿ ಅದ್ರ ಪ್ರೋಸೆಸ್ ಇರುತ್ತೆ ಅಂತ. ಇಲ್ಲ ಸ್ಯಾಂಕ್ಷನ್ ಆಗುತ್ತೆ, ಯಾಕಂದರೆ ಇದಕ್ಕೆ ಮುಂಚೆ ಕೂಡ ನಾವು ತೊಗೊಂಡು ಆಲ್ರೆಡಿ ಈಗ 18 ಮಂತ್ಸ್ಗೆ ಹಾಕ್ಕೊಂಡಿದ್ವಿ, ಆಗ ತೊಗೊಂಡಾಗ 18 ಮಂತ್ಸ್ಗೆ ಹಾಕ್ಕೊಂಡಿದ್ದು ಇವಾಗ ನವಂಬರ್ಗೆ ಕ್ಲಿಯರ್ ಆಗ್ತಿದೆ. ಇವಾಗ 18 ಮಂತ್ಸ್ ಅಥವಾ 24 ಮಂತ್ಸ್ ಅಂತ ನೋಡಿಕೊಂಡು ಹಾಕಬೇಕು, ಯಾಕಂದರೆ ನಮಗೂ ಕೂಡ ಅದರಲ್ಲಿ ಸೇವ್ ಆಗುತ್ತೆ. ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದರೂ ಇದೇ ಥರ ಮತ್ತೆ ಎಮರ್ಜೆನ್ಸಿ ಬಂತು ಅಂದರೆ ನಾವು ಲೋನ್ಗಳು ಕರೆಕ್ಟಾಗಿ ಕಟ್ಕೊಂಡು ಹೋದರೆ ಅದು ಕರೆಕ್ಟಾಗಿ ಇರುತ್ತೆ, ಇಲ್ಲ ಅಂತಂದರೆ ಮತ್ತೆಗೇನದು ಚೆಕ್ ಬೌನ್ಸ್ ಆಯಿತು ಅಂದರೆ ಆವಾಗಲೇ ಪ್ರಾಬ್ಲಮ್ ಆಗುವಂಥದ್ದು. ಅದಕ್ಕೋಸ್ಕರ ನಾವು EMIಯಲ್ಲಿ ಏನಾದರೂ ತೊಗೊಂಡಾಗ ಅಥವಾ ಲೋನ್ ಏನಾದರೂ ತೊಗೊಂಡಾಗ ಕರೆಕ್ಟಾಗಿ ಅದನ್ನು ಕಟ್ಕೊಂಡು ಹೋಗ್ಬಿಡ್ಬೇಕು. ಸೊ 1 ತಿಂಗಳು ಕೂಡ ಮಿಸ್ ಆಗದೆ ಅದನ್ನು ಕರೆಕ್ಟಾಗಿ ಕಟ್ಕೊಂಡು ಹೋಗ್ಬಿಟ್ರೆ ನಮಗೆ ಅದು ಯೂಸ್ ಆಗುತ್ತೆ ಮತ್ತೆ, ಯಾಕಂದರೆ ನಾವು ಹೊರಗಡೆ ಎಲ್ಲ ನೀವು ನೋಡ್ತಾ ಇರ್ಬೋದು, ಹೊರಗಡೆ ಎಲ್ಲ ನಾವು ಇಂಟ್ರೆಸ್ಟ್ಗೆ ತೊಗೊಂಬಂದರೆ ಎಷ್ಟೆಲ್ಲ ಪೇ ಮಾಡಬೇಕಾಗುತ್ತೆ, ಇಂಟ್ರೆಸ್ಟೇ ಜಾಸ್ತಿ ಪೇ ಮಾಡಬೇಕು, 2%, 3% ಈ ರೀತಿ ಎಲ್ಲನೂ ಪೇ ಮಾಡಬೇಕು. ಅದ್ರ ಬದಲು ನಾವು ಬ್ಯಾಂಕ್ಗಳಿಂದ ಏನಾದರೂ ಲೋನ್ ತೊಗೊಂಡಾಗ ಕಡಿಮೆ ಪರ್ಸೆಂಟೇಜು, ಕಡಿಮೆ ಇಂಟ್ರೆಸ್ಟ್ ಇರುತ್ತೆ, ನಮಗೂ ಕೂಡ ತೀರಿಸೋದಕ್ಕೆ ಈಸಿ ಆಗುತ್ತೆ, ನಮಗೂ ಕೂಡ ಅದರಿಂದ ಅನುಕೂಲ ಕೂಡ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು EMIಗಳು ಲೋನ್ಗಳು ತೊಗೊಂಡಾಗ ಅದು ಕಟ್ಟದೇ ಇದ್ದಾಗಲೇ ಪ್ರಾಬ್ಲಮ್ಮು, ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಇರುತ್ತೆ, ನಾವು ಯಾವಾಗ ಅದನ್ನ ಕಟ್ಟಲ್ವಲ್ಲ. ಸೊ ಕಟ್ಟದೇ ಇದ್ದಾಗ ಏನಾಗುತ್ತೆ, ಫೈನ್ ಬೀಳುತ್ತೆ, ಹಾಗೆ ಅದು ಏನು ಚೆಕ್ ಬೌನ್ಸ್ ಎಲ್ಲನೂ ಆಗುತ್ತೆ. ಸೊ ಚೆಕ್ ಬೌನ್ಸ್ ಎಲ್ಲ ಆದಾಗ ಈಗೇನು ಮತ್ತೆ ಫೈನ್ ಬೀಳೋದು, ಆ ಫೈನ್ನ ನೋಡ್ಕೊಂಡು ನಾವೇನು ಮಾಡ್ತೀವಿ, ಅಯ್ಯೋ ಕಟ್ಟೋಕ್ಕಾಗಲ್ಲ ಕಟ್ಟೋಕ್ಕಾಗಲ್ಲ ಅಂತ ಹಾಗೆ ಬಿಟ್ಬಿಡ್ತೀವಿ, ಎಕ್ಸ್ಟ್ರಾ ಕಟ್ಟಬೇಕಲ್ಲ, ಫೈನ್ ಕಟ್ಟಬೇಕಲ್ಲ ಅನ್ನೋ ಇದಕ್ಕೆ ಈ ಕಡೆ ಲೋನ್ ಕರೆಕ್ಟಾಗಿ ಕಟ್ಟೋದನ್ನು ಕೂಡ ನಿಲ್ಲಿಸ್ಬಿಡ್ತೀವಿ. ಸೊ ಅದೇ ಮಾಡೋಂಥ ತಪ್ಪು, ಆವಾಗ ಏನಾಗುತ್ತೆ ಅದು ಮತ್ತೆ ಬ್ಯಾಂಕಲ್ಲಿ ಬಡ್ಡಿಗೆ ಬಡ್ಡಿ ಎಲ್ಲ ಸೇರಿಕೊಂಡು ಜಾಸ್ತಿ ಬೆಳೆದು ಲೋನ್ ಕೂಡ ಜಾಸ್ತಿ ಅಮೌಂಟ್ ಆಗಿಬಿಡುತ್ತೆ, ಆವಾಗ ಅದನ್ನ ತೀರ್ಸೋಕ್ಕಾಗದೆ ಒದ್ದಾಡಬೇಕಾಗುತ್ತೆ ನಾವೇನೇ. ಸೊ ಅದಕ್ಕೆ ಲೋನ್ ಕೂಡ ಅಷ್ಟೇ, ಎಲ್ಲಂದರೆ ಅಲ್ಲಿ ತೊಗೊಳ್ಳೋದಲ್ಲ, ಕರೆಕ್ಟಾಗಿ ಇರೋ ಒಂದು ಟ್ರಸ್ಟೆಡ್ ಬ್ಯಾಂಕ್ಗಳಿಂದಲೇ ಲೋನ್ ತೊಗೊಂಡ್ರೆ ನಮಗೂ ಕೂಡ ಒಂದು ಅದರಿಂದ ನಮಗೆ ಒಂದು ಸೇಫ್ಟಿ ಅನ್ನೋದು ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗೆಲ್ಲನು ಬಜಾಜಲ್ಲಿ ಕೊಡ್ತಾರೆ, ಸೊ ಬಜಾಜ್ಗಿಂತ IDFC ತೊಗೊಬೋದು ಅಂತ ಅಂದ್ಕೊತೀನಿ. ಸೊ ನಮ್ಗೆ ಇವಾಗ 2 ಆಪ್ಷನ್ನು ಇದೆ, IDFCನೂ ಇದೆ, ಬಜಾಜು ಇದೆ. ಸೊ ನೋಡಬೇಕು ಯಾವುದ್ರಲ್ಲಿ ನಮಗೆ ಕರೆಕ್ಟಾಗಿ ಆಗುತ್ತೋ ನೋಡಿಕೊಂಡು, ಯಾವುದ್ರಲ್ಲಿ ಕಡಿಮೆ ಇಂಟ್ರೆಸ್ಟ್ ಇರುತ್ತೆ ನೋಡಿಕೊಂಡು ಅದರಲ್ಲಿ ಅಪ್ಲೈ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ, ನೋಡೋಣ. ಸೊ ಈ ಥರ ನಾನು ಇದನ್ನೇನು ಪ್ರಮೋಟ್ ಮಾಡ್ತಾಯಿಲ್ಲ, ನೀವು ಲೋನ್ ತೊಗೊಳ್ಳಿ EMIಯಲ್ಲಿ ತೊಗೊಳ್ಳಿ ಅಂತೇಳಿ ಪ್ರಮೋಟ್ ಮಾಡ್ತಾಯಿಲ್ಲ. ಸೊ ಜಸ್ಟ್ ನಾನು ಹೇಗೆ ಇದನ್ನೆಲ್ಲ ನಿಭಾಯಿಸ್ತಾ ಇದ್ದೀನಿ ಅನ್ನೋದಕ್ಕೆ ನಿಮಗೆ ಶೇರ್ ಮಾಡ್ತಾ ಇರೋದು ಅಷ್ಟೇನೇ. ಸೊ ಮೇ ಬಿ ಈ ಮಂತು ಇಲ್ಲ ನೆಕ್ಸ್ಟ್ ಮಂತಲ್ಲಿ ನಾವು ಏನಾದ್ರು ತೊಗೊಂಡು ಅದನ್ನೆಲ್ಲನೂ ಕ್ಲಿಯರ್ 2 ವರ್ಷ ಅದಕ್ಕೆ EMI ಅನ್ನೋದು ಕಟ್ಕೊಂಡು ಹೋಗ್ತಾ ಇರಬೇಕು. ಸೊ ಆ್ಯಕ್ಚುಲಿ ಏನು ಗೊತ್ತಾ, ನಮಗೆ ಎಲ್ಲರಿಗೂ ಒಂದು ಏನಾದರೂ ಒಂದು EMI ಇರಬೇಕು ಅಥವಾ ಏನಾದರೂ ಒಂದು ಚೀಟಿ ಹಾಕ್ಕೊಂಡಿರಬೇಕು. ಸೊ ಈ ಥರ ಇದ್ರೇನೇ ಒಂದು ಕಮಿಟ್ಮೆಂಟ್ ಅಂತ ಇರಬೇಕು. ಸೊ ಆ ಕಮಿಟ್ಮೆಂಟ್ ಇದ್ರೇ ನಮಗೂ ಕೂಡ ನಾವೇನಾದರೂ ಸಂಪಾದನೆ ಮಾಡಬೇಕು, ಆನ್ ಮಾಡಬೇಕು ಅಂತ ಕೂಡ ಅನ್ನಿಸ್ತಿರುತ್ತೆ. ಇಲ್ಲಾಂದರೆ ಸೋಂಬೇರಿ ಆಗಿಬಿಡ್ತೀವಿ, ಅಯ್ಯೋ ಯಾವುದೇ ಚೀಟಿ ಕಟ್ಟೋದಿಲ್ಲ, EMI ಏನು ಕಟ್ಟೋದಿಲ್ಲ, ಬಿಡಪ್ಪ ಹೆಂಗೋ ಆಗುತ್ತೆ ಅನ್ನೋ ಥರ ಸೋಂಬೇರಿಗಳನ್ನ ಹಾಕ್ಬಿಡ್ತೀವಿ. ಕೆಲಸಕ್ಕೆ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ, ಸುಮಾರು ಜನ ಇದೇ ಥರನೇ ಅಂದ್ಕೊಂಡಿರ್ತಾರೆ, ಕೆಲಸಕ್ಕೆ ಹೋಗೋದಿಲ್ಲ. ಎಷ್ಟೋ ಜನಕ್ಕೆ ಬೆಂಗಳೂರಲ್ಲಿ ಎಲ್ಲೆಲ್ಲಿಂದನೋ ಬಂದು ಜೀವನ ಮಾಡ್ತಾಯಿರ್ತಾರೆ, ಎಲ್ಲೆಲ್ಲಿಂದನೋ ಬಂದು ಬದುಕನ್ನು ಕಟ್ಕೊಂಡಿರ್ತಾರೆ, ಕೆಲಸ ಮಾಡ್ತಿರ್ತಾರೆ ಇಲ್ಲಿ. ಆದರೆ ಕೆಲವ್ರಿಗೆ ಇರೋ ಕೆಲಸನ ಕೂಡ ಕಾಲಲ್ಲಿ ಹೊತ್ಕೊಂಡು ಮನೇಲಿರ್ತಾರೆ, ಕೆಲವರು ಕೆಲಸಕ್ಕೆ ಹೋಗೋದಿಲ್ಲ, ಇರೋ ಕೆಲಸ ಕೂಡ ಅದನ್ನು ಉಳಿಸ್ಕೊಳ್ಳೋದಿಲ್ಲ ಆ ಕೆಲಸನ ಕೂಡ. ಒಳ್ಳೆ ಸಂಬಳ ಬರ್ತಾಯಿರುತ್ತೆ, ಕೆಲಸನೂ ಇರುತ್ತೆ, ಆದರೂ ಕೂಡ ಆ ಕೆಲಸಕ್ಕೆ ಹೋಗೋದೇ ಇಲ್ಲ, ಸೋಂಬೇರಿಗಳು ಬಿತ್ಕೊಂಡು ಈ ರೀತಿ ಎಲ್ಲನೂ ಇರ್ತಾರೆ. ಸೊ ಜೀವನ ಇಷ್ಟೇ ಅಲ್ವಾ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ, ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮಿಡಲ್ ಕ್ಲಾಸ್ ಜೀವನ ಅಂದ ತಕ್ಷಣ ನಾವು ಅದರಲ್ಲೇ ಇದ್ಬಿಡೋದಲ್ಲ. ಸೊ ಎಲ್ಲರ ಮನೆಯಲ್ಲೂ ಕಷ್ಟ ಇದ್ದೇ ಇರುತ್ತೆ, ಎಲ್ಲರ ಮನೇಲಿ ದೋಸೆನೂ ತೂತೆ, ಎಲ್ಲರಿಗೂ ಸಾಲ ಇದ್ದೇ ಇರುತ್ತೆ.
ನಮ್ಗೆ ಯಾಕೆ ಇಡೀ ದೇಶದ ಮೇಲೇ ಸಾಲ ಇದೆ ಅಲ್ವಾ, ಸೊ ಸಾಲ ಇದೆ ಅಂತ ಹೇಳಿ ಕೈ ಕಟ್ಟಿ ಕೂತ್ಕೊಳ್ಳೋಕ್ಕಾಗತ್ತಾ? ಅಜ್ಜಿ, ಎಲ್ಲರ ಜೀವನದಲ್ಲೂ ಪ್ರಾಬ್ಲಮ್ಸ್ ಅನ್ನೋದು ಬಂದೇ ಬರುತ್ತೆ. ಯಾರಿಗೂ ಪ್ರಾಬ್ಲಮ್ಸ್ ಇರಲ್ಲ, ಎಲ್ಲರಿಗೂ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲರಿಗೂ ಕಷ್ಟ ಇರುತ್ತೆ. ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳೋದಿಲ್ಲ ಅಷ್ಟೇ. ಸೊ ಅದನ್ನು ಬರೋ ಪ್ರಾಬ್ಲಮ್ಸನ್ನು ಹೇಗೆ ನಾವು ಮುಂದಕ್ಕೆ ತೊಗೊಂಡು ಹೋಗೋದು, ಸೊ ಪ್ರಾಬ್ಲಮ್ಸಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನು ನಾವು ಕೂಡ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಎಸ್ಪೆಷಲಿ ಮನೆಯ ಗೃಹಿಣಿಯರು, ಮನೆಯ ಮಹಾಲಕ್ಷ್ಮಿಯರು ಇದನ್ನೆಲ್ಲನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಬೇಕು. ಸೊ ಎಲ್ಲನೂ ಹಸ್ಬೆಂಡ್ ಮೇಲೇ ಹಾಕ್ಬಿಡೋದು ತಪ್ಪು. ಕಟ್ಕೊಂಡಿದ್ದಾರಲ್ಲ, ಕಟ್ಕೊಂಡಿದ್ದ ತಕ್ಷಣ ಅವರೆಲ್ಲನೂ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಮದುವೆ ಆಗಬೇಕಾದ್ರೆ ಇಬ್ರೂ ಸೇರಿನೇ ನಾವು ಮದುವೆ ಆಗಿರ್ತೀವಿ, ಇಷ್ಟಪಟ್ಟು ಮದುವೆ ಆಗಿರ್ತೀವಿ, ಜೀವನ ಪೂರ್ತಿ ಜೊತೆಯಾಗಿರ್ತೀವಿ ಅಂತ ನಾವು ಕೂಡ ಹೇಳಿರ್ತೀವಲ್ಲ. ಸೊ ಒಂದು ಸಂಸಾರ ಚೆನ್ನಾಗಿರ್ಬೇಕು ಅಂದರೆ ಗಂಡ ಹೆಂಡತಿ ಇಬ್ಬರೂ ಸೇರಿ ಆ ಒಂದು ಸಂಸಾರದ ಒಂದು ಜಟಕ ಬಂಡಿನ ಎಳೆದ್ರೆ ಮಾತ್ರನೇ ಆ ಒಂದು ಸಂಸಾರ ಚೆನ್ನಾಗಿ ಹೋಗ್ತಾ ಇರುತ್ತೆ. ಇಲ್ಲ ಕೆಲವರು ಯೋಚನೆ ಮಾಡ್ತಾರೆ, ಈ ಗಂಡ ತಾನೇ ತಂದಾಕ್ಲಿ ಬಿಡು ಕಟ್ಕೊಂಡಿದ್ದಾರೆ ಅಂತೇಳಿ ಎಲ್ಲ ಭಾರನ ಅವ್ರ ಮೇಲೆ ಬಿಟ್ಬಿಟ್ರೆ ಒಂದೇ ಚಕ್ರ ಮಾತ್ರ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇನ್ನೊಂದು ಚಕ್ರ ನಿಂತಲ್ಲೇ ನಿಂತರೆ ಅವಾಗ ಆ ಜಟ್ಕ ಬಂಡಿ ಮುಂದಕ್ಕೆ ಬರೋದಿಲ್ಲ. ಸೊ ನಾವು ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ. ಇಬ್ಬರೂ ಕೂಡ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಜೀವನನ ನಡೆಸ್ಕೊಂಡು ಹೋಗೋದೇ ಜೀವನ ಅಷ್ಟೇ ಫ್ರೆಂಡ್ಸ್. ನನಗನ್ಸಿರೋದು ನಾನು ಹೇಳಿದ್ದೀನಿ, ಸೊ ಇದರಿಂದ ಗೊತ್ತಿಲ್ಲ ನನಗನ್ಸಿರೋ ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ಅಷ್ಟೇ. ಯಾಕಂದರೆ ಸಾಮಾನ್ಯ ಲೈಫಲ್ಲಿ ನಾವು ನೋಡ್ತಾನೆ ಇರ್ತೀವಲ್ಲ ಇದನ್ನೆಲ್ಲ ಡೈಲಿ, ಅದಕ್ಕೋಸ್ಕರ ಹೇಳಬೇಕು ಅನ್ನಿಸ್ತು ಹೇಳಿದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.